ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಐಪಿಎಲ್ ನಲ್ಲಿ ಇದೀಗ KKR ಗೆದ್ದಾಗಿದೆ. ಆದ್ರೆ ಈಗ ವೈರಲ್ ಆಗ್ತಿರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಗೌತಮ್ ಗಂಭೀರ್ಗೆ BCCI ನೀಡಿತು ದೊಡ್ಡ ಆಫರ್. ಇದೇ ಬೆನ್ನಲ್ಲೇ ಮತ್ತೊಂದು ಆಫರ್ ಕೇಳಿದ್ರೆ ಶಾಕ್ ಆಗ್ತೀರಿ. ಎಸ್, ಶಾರುಖ್ ಖಾನ್ ಇದೀಗ ಖಾಲಿ ಚೆಕ್ ನೀಡಿದ್ದಾರೆ ಗೌತಮ್ ಗಂಭೀರ್ಗೆ. ಹೌದಾ, ಏನಪ್ಪಾ ಇದು ಸುದ್ದಿ ಅಂತ ಹೇಳಿದ್ರೆ, ಸೊ ಗೌತಮ್ ಗಂಭೀರ್ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಇದೀಗ ಮೂರನೇ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆಲುವನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಈ ಒಂದು ಗೌತಮ್ ಗಂಭೀರ್ ಅವರ ಅಂಡರಲ್ಲಿ ಗೆದ್ದಂತಹ ಈ KKR ತಂಡದ ಬಳಿಕ ಇದೀಗ BCCI ಗೌತಮ್ ಗಂಭೀರ್ಗೆ ದೊಡ್ಡ ಆಫರ್ ಅಂತ ಹೇಳಿದ್ರೆ, ಭಾರತೀಯ ಕ್ರಿಕೆಟ್ ತಂಡದ ಕೋಚ್ ಸ್ಥಾನವನ್ನು ನೀಡೋಕೆ ಮುಂದಾಗಿದೆ ಅನ್ನುವಂತಹ ಸುದ್ದಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಸದ್ಯ ತಂಡದ ಮಾಲೀಕರಾದಂತಹ ಶಾರುಖ್ ಖಾನ್ ಕೂಡ ಭಾವುಕರಾಗಿದ್ದಾರೆ. ತಮ್ಮ ಮಗಳನ್ನು ಅಪ್ಪಿಕೊಂಡಿದ್ರು ಈ ಒಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಂತಹ ಸಂದರ್ಭದಲ್ಲಿ. ಸೊ ಬಿಗ್ ಖುಷಿಯಲ್ಲಿರುವ ಶಾರುಖ್ ಖಾನ್ ಇದೀಗ ಗೌತಮ್ ಗಂಭೀರ್ಗೆ ದೊಡ್ಡದಾದ ಆಫರ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅದು ಅಂತೀರಾ? ಚಾಂಪಿಯನ್ ಪಟ್ಟದ ಬೆನ್ನಲ್ಲೇ ಇದೀಗ ಗೌತಮ್ ಗಂಭೀರ್ ತಂಡವನ್ನ ತೊರೆಯುವುದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಪ್ರಮುಖವಾದ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, BCCI ಇದೀಗ ಗೌತಮ್ ಗಂಭೀರ್ಗೆ ಭಾರತೀಯ ಕ್ರಿಕೆಟ್ ತಂಡದ ಕೋಚ್ ಆಗುವಂತೆ ಮನವಿಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ಸುದ್ದಿ ಕೂಡ ಇದೀಗ ಹರಿದಾಡ್ತಾ ಇದ್ದು. ಹಾಗಿದ್ರೆ ಗೌತಮ್ ಗಂಭೀರ್ KKR ತಂಡವನ್ನ ತೊರೆದು ಭಾರತೀಯ ಕೋಚ್ ಸ್ಥಾನವನ್ನ ಅಲಂಕರಿಸ್ತಾರ, ಏನಾಗುತ್ತೆ ಮುಂದೆ ಅನ್ನುವಂತಹ ಒಂದು ಡೌಟ್ ಕೂಡ ಇದೀಗ ಗೌತಮ್ ಗಂಭೀರ್ ಅಭಿಮಾನಿಗಳಿದೆ. ಇದರ ಬೆನ್ನಲ್ಲೇ ಇದೀಗ ಈ ಸುದ್ದಿ ಬೆನ್ನಲ್ಲೇ ಇದೀಗ KKR ತಂಡದ ಮಾಲೀಕರಾದಂತಹ ಶಾರುಖ್ ಖಾನ್ ಕೂಡ ಅಲರ್ಟ್ ಆಗಿದ್ದಾರೆ. ಸೊ ಗೌತಮ್ ಗಂಭೀರ್ ಅವರನ್ನ ಬಿಟ್ಟುಕೊಡಲು ಕಿಂಗ್ ಖಾನ್ ಕೂಡ ಸಿದ್ಧರಿಲ್ಲ. ಹೀಗಾಗಿ KKR ಮೆಂಟರ್ಗೆ ಶಾರುಖ್ ಖಾನ್ ಖಾಲಿ ಚೆಕ್ ಆಫರ್ ನೀಡಿದ್ದಾರೆ ಎಂದು ವರದಿಯಾಗಿದೆ. ಎಸ್, KKR ತಂಡವನ್ನ ಮೂರು ಬಾರಿ ಗೆಲ್ಲಿಸುವಂತಹ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ಗೌತಮ್ ಗಂಭೀರ್ಗೆ ಇದೀಗ ಶಾರುಖ್ ಖಾನ್ ಅವರು ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಅಂತ ಹೇಳಿದ್ರೆ ಅಮೌಂಟ್ ಕೂಡ ಅಲ್ಲ, ಖಾಲಿ ಚೆಕ್ ಅನ್ನ ಕೊಟ್ಬಿಟ್ಟು ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ, ನಿಮಗೆ ಇಷ್ಟಪಡಿದಂತಹ ಹಣವನ್ನ ತಗೊಳ್ಳಿ ಅಂತ ಹೇಳಿ ಖಾಲಿ ಚೆಕ್ ಅನ್ನ ಗೌತಮ್ ಗಂಭೀರ್ಗೆ ಕೊಟ್ಟಿದ್ದಾರೆ. ಆದ್ರೆ ತಂಡವನ್ನ ಬಿಡಬೇಡಿ, ಭಾರತೀಯ ಕೋಚ್ ಏನು KKR ತಂಡಕ್ಕೆ ಗುಡ್ ಬೈ ಹೇಳಿ ಭಾರತೀಯ ಕೋಚ್ ಆಗೋದನ್ನ ಮಾಡಬೇಡಿ. ನಮ್ಮ ತಂಡದಲ್ಲಿ ಇದ್ದುಕೊಂಡು ತಂಡದಲ್ಲಿ ಮುಂದುವರಿಸಿ ಮತ್ತಷ್ಟು ಗೆಲುವಿಗೆ ಕಾರಣರಾಗಬೇಕು ಗೌತಮ್ ಗಂಭೀರ್ ಅಂತ ಹೇಳಿ ಖಾಲಿ ಚೆಕ್ ಅನ್ನುವಂತಹ ಒಂದು ಖಾಲಿ ಚೆಕ್ ಬಂಪರ್ ಆಫರ್ ಅನ್ನ ಇದೀಗ ಶಾರುಖ್ ಖಾನ್ ಗೌತಮ್ ಗಂಭೀರ್ಗೆ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಹೊರಬಿದ್ದಿದೆ. ಮುಂದಿನ 10 ವರ್ಷಗಳ ಕಾಲ ಕೂಡ ಗೌತಮ್ ಗಂಭೀರ್ KKR ತಂಡವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಆಸೆಯನ್ನ ಕೂಡ ಶಾರುಖ್ ಖಾನ್ ಮುಂದಿಟ್ಟಿದ್ದಾರೆ. ಇದಕ್ಕಾಗಿ ಗಂಭೀರ್ ಎಷ್ಟು ಬೇಕಾದ್ರೂ ಹಣವನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಖಾಲಿ ಚೆಕ್ ಅನ್ನ ಮುಂದಿಟ್ಟಿರುವುದಾಗಿ ಇದೀಗ ಶಾರುಖ್ ಖಾನ್ ತಿಳಿಸಿದ್ದಾರೆ. KKR ಹಾಗೂ BCCI ಬೇಡಿಕೆಯಿಂದ ಗೌತಮ್ ಆಫರ್ಗಳು ತುಂಬಾನೇ ಹೆಚ್ಚಾಗಿದೆ. ಬಿಗ್ ಆಫರ್ಗಳು ಕಣ್ಮುಂದೇನೆ ಇರುವಾಗ ಗೌತಮ್ ಗಂಭೀರ್ ಯಾರ ಕೈ ಹಿಡಿಯಲಿದ್ದಾರೆ, ಹಾಗೆಯೇ ಅವರ ನಿರ್ಧಾರ ಏನು ಅನ್ನೋದು ಅವರಿಗೆ ಬಿಟ್ಟಿದ್ದು. ಆದ್ರೆ ಕ್ರಿಕೆಟ್ ಅಭಿಮಾನಿಗಳು ಗೌತಮ್ ಗಂಭೀರ್ ಅವರ ಅಭಿಪ್ರಾಯಕ್ಕಾಗಿ ಕಾದುಕೊಳ್ತಿದ್ದಾರೆ. ಭಾರತ ತಂಡದ ಕೋಚ್ ಹುದ್ದೆಯಲ್ಲಿರುವವರು ಬೇರೆ ತಂಡದ ಫ್ರಾಂಚೈಸಿ ಲೀಗ್ನಲ್ಲಿ ಅಥವಾ ತರಬೇತುರಾಗಿ ಎಲ್ಲಿಯೂ ಕೂಡ ಇರಬಾರ್ದು ಅನ್ನುವಂತಹ ನಿಯಮವಿದೆ. ಸೊ ಹಾಗಾಗಿ ಗೌತಮ್ ಗಂಭೀರ್ ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ಗೌತಮ್ ಗಂಭೀರ್ ಭಾರತ ತಂಡದ ಮುಖ್ಯ ಕೋಚ್ ಹುದ್ದೆಯನ್ನ ಏರ್ತಾರ ಅಥವಾ KKR ತಂಡದಲ್ಲೇ ಇನ್ನು 10 ವರ್ಷಗಳ ಕಾಲ ಶಾರುಖ್ ಖಾನ್ ಹೇಳಿದಂತೆಯೇ 10 ವರ್ಷಗಳ ಕಾಲ ತಂಡವನ್ನ ಮುನ್ನಡೆಸಿಕೊಂಡು ಹೋಗ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.